ಮಲ್ಬೆರಿ ಹಣ್ಣು ಅಥವಾ ರೇಷ್ಮೆ ಹಣ್ಣು ಅಥವಾ ಹಿಪ್ಪು ನೇರಳೆ ಗಿಡ ಈ ಗಿಡದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಇವತ್ತು ಕೊಡ್ತಾ ಇದೀನಿ ಇದು ನಮ್ಮ ಗಾರ್ಡನ್ ನಲ್ಲಿ ಬೆಳೆದಿರುವಂತ ಹಣ್ಣಿನ ಗಿಡ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಗಾರ್ಡನ್ ನಾನು ಇವತ್ತು ನಮ್ಮ ಗಾರ್ಡನ್ ನಲ್ಲಿ ಮಲ್ಬೆರಿ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ನೋಡಿ ಈ ಮಲ್ಬೆರಿ ಹಣ್ಣು ಕೇವಲ ಗಿಡ ಹಾಕಿ ನಾವು ನರ್ಸರಿಯಿಂದ ತಂದು ಹಾಕಿದ್ದು ಒಂದು ವರ್ಷಕ್ಕೆಲ್ಲ ಈ ರೀತಿ ಕಾಯಿ ಬಿಟ್ಟಿದೆ ಹಣ್ಣಾಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ರೇಷ್ಮೆ ಹಣ್ಣು ಅಂತಾರೆ ಅಂಬ್ಲಿ ಹಣ್ಣು ಅಂತಾರೆ ಹಾಗೇನೇ ಮಲ್ಬೆರಿ ಹಣ್ಣು ಅಂತ ಕೂಡ ಹೇಳ್ತಾರೆ ಹಿಪ್ಪು ನೇರಳೆ ಹಣ್ಣು ಅಂತ ಸಹ ಹೇಳ್ತಾರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಕಾಯಿ ಇದ್ದಾಗ ಹುಳಿಯಾಗಿರುತ್ತೆ ಸ್ವಲ್ಪ ರೆಡಿಶ್ ಆದಾಗ ಸ್ವಲ್ಪ ಸ್ವೀಟ್ ಸ್ವೀಟ್ ಬರುತ್ತೆ ಅನಂತರ ಫುಲ್ ಹಣ್ಣಾದಾಗ ಬ್ಲ್ಯಾಕ್ ಆಗಿ ತುಂಬಾ ಚೆನ್ನಾಗಿರುತ್ತೆ ರಸ ತುಂಬಿಕೊಂಡು ರೆಡ್ ಆಗಿರುತ್ತೆ ರಸ ಎಲ್ಲ ನೋಡಿ ಹಣ್ಣಾಗಿದೆ ಇವಾಗ ತುಂಬಾ ಹಣ್ಣುಗಳು ಬಿಡ್ತಾ ಇರುತ್ತೆ ಇದು ಯಾವಾಗಲೂ ಬಿಡುತ್ತೆ ತುಂಬಾ ವರ್ಷನೂ ಇರುತ್ತೆ ಈ ಗಿಡ ಹಾಗೆ ಯಾವಾಗಲೂ ಹಣ್ಣು ಬಿಡ್ತಾನೇ ಇರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇದು ಡಯಾಬಿಟಿಕ್ಸ್ ಇರೋರಿಗಂತೂ ತುಂಬಾನೇ ಒಳ್ಳೆಯದು ಹಾಗೇನೇ ಇದು ಸ್ಕಿನ್ ಏಜಿಂಗ್ ಅಂದ್ರೆ ನಮ್ಮ ವಯಸ್ಸಾಗುವಿಕೆಯನ್ನ ತಡೆಯುತ್ತೆ ಚರ್ಮಕ್ಕೆ ಕೂಡ ತುಂಬಾನೇ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಕಳಿತ ಹಣ್ಣಾಗಿದೆ ಇದು ತುಂಬಾ ಸ್ವೀಟ್ ಆಗಿರುತ್ತೆ ತುಂಬಾ ರಸವಾಗಿ ತುಂಬಾ ಸ್ವೀಟ್ ಆಗಿರುತ್ತೆ ಸೂಪರ್ ಆಗಿದೆ ಇದು ಹಣ್ಣು ಕಪ್ಪಿದ್ರೂನು ರಸ ತುಂಬಾ ರೆಡ್ ಆಗಿರುತ್ತೆ ಇದು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾನೆ ಸಾವಯವ ರೀತಿಯಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಮಾತ್ರ ಹಾಕೊಂಡು ಬೆಳೆದಿರುವಂತದ್ದು ಸಿಟಿಯ ಮಧ್ಯಭಾಗದಲ್ಲಿ ಈ ರೀತಿ ಒಂದು ಗಾರ್ಡನ್ ಅಲ್ಲಿ ಈ ರೀತಿ ಹಣ್ಣು ಬೆಳೆದು ತಿನ್ನೋದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೇನೆ ಡೈಲಿ ಹೋಗಿ ಹೋಗಿ ನೋಡ್ತಾ ಇದ್ದು ಅದು ಒಂದು ಟೈಮ್ ಪಾಸ್ ಕೂಡ ಆಗುತ್ತೆ ಕಣ್ಣಿಗೆ ಕೂಡ ತಂಪಾಗುತ್ತೆ ಈ ರೀತಿ ಸಿಟಿಯ ಮಧ್ಯಭಾಗದಲ್ಲಿ ಒಂದು ಗಾರ್ಡನ್ ಮಾಡಿಕೊಂಡು ದಿನ ಅದರ ಗಾಳಿಯೆಲ್ಲ ತಗೊಂತಾ ಇದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಇನ್ನೂ 20ಕ್ಕೂ ಹೆಚ್ಚಿನ ಗಿಡಗಳ ಹಣ್ಣಿನ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ನಮ್ಮ ಗಾರ್ಡನ್ನಲ್ಲೇ ಬೆಳೆದಿರುವಂಥದ್ದು ಸೇಬು ದ್ರಾಕ್ಷಿ ಈ ರೀತಿ ಅನೇಕ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಹೇಗನ್ನಿಸ್ತು ನಮ್ಮ ತೋಟ ನೋಡಿ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ನಮ್ಮ ಗಾರ್ಡನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ